ನನ್ನ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮತ್ತೆ ನಿಮಗೆ ಗುಪ್ತರ ಪಾಠವನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನಿಮ್ಮ ಸರ್. ಸೊ ಗುಪ್ತರ ಪಾಠದಲ್ಲಿ ಈಗಾಗಲೇ ಕಡ ಕ್ಲಾಸಲ್ಲಿ ನಾವು ಸಮುದ್ರಗುಪ್ತನ ಬಗ್ಗೆ ನೋಡಿದ್ದೀವಿ, ಸಮುದ್ರಗುಪ್ತನ ದಂಡಯಾತ್ರೆಗಳ ಬಗ್ಗೆ ನೋಡ್ತಾ ಇದ್ದೀವಿ. ಈಗಾಗಲೇ ಸಮುದ್ರಗುಪ್ತನ ದಂಡಯಾತ್ರೆಗಳಲ್ಲಿ ಸೊ ಅವನ ಉತ್ತರ ಭಾರತ ದಂಡಯಾತ್ರೆ ನೋಡಿದ್ವಿ. ನೆಕ್ಸ್ಟ್ ಇವತ್ತು ನೋಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಭಾರತ ದಂಡಯಾತ್ರೆಗಳು. ಸೊ ಸಮುದ್ರಗುಪ್ತ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಯಾವ ರೀತಿ ಕೈಗೊಂಡ ಅಂತ ಹೇಳಿದ್ರೆ, ಅವನು ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆ ಕೈಗೊಂಡು ಸೊ ಸಮುದ್ರಗುಪ್ತ ಒಟ್ಟು 800 ಮೈಲಿಗಳು ಉದ್ದದ ದಂಡಯಾತ್ರೆಯನ್ನು ಕೈಗೊಳ್ಳಲ್ಪಟ್ಟ. ದಕ್ಷಿಣ ಭಾರತದಲ್ಲಿ ಆ 800 ಮೈಲಿಗಳು ಹೇಗಿತ್ತು ಅಂತ ಹೇಳಿದ್ರೆ, ಸೊ ಪಾಟಲಿಪುತ್ರದಿಂದ ಪೂರ್ವಾಭಿಮುಖವಾಗಿ ಕೆಳಗೆ ಬರ್ತಾನೆ ದಂಡಯಾತ್ರೆಗೆ. ಕೆಳಗೆ ಬಂದು ಪೂರ್ವ ಗಡಿಯಿಂದ ಕೆಳಗಿಳಿದು ಕಂಚಿಯವರಿಗೆ ಬರ್ತಾನೆ. ಕಂಚಿಯಿಂದ ಪಶ್ಚಿಮಾಭಿಮುಖವಾಗಿ ನಮ್ಮ ಕರ್ನಾಟಕದ ಮೂಲಕ ಮಹಾರಾಷ್ಟ್ರವನ್ನ ಹಾದು ಮಹಾರಾಷ್ಟ್ರದಿಂದ ನೆಕ್ಸ್ಟ್ ವಿಂಧ್ಯಪುರದ ಮೂಲಕ ಮತ್ತೆ ಪಾಟಲಿಪುತ್ರವನ್ನ ಮುಟ್ಟಲ್ಪಟ್ಟ ಅಂತೇಳಿ ನಾನೀಗಾಗಲೇ ನಾನು ಈ ವಿಡಿಯೋ ಜೊತೆಗೆ ಮ್ಯಾಪ್ ಅನ್ನು ಕೂಡ ಒಂದು ದಕ್ಷಿಣ ಭಾರತ ದಂಡಯಾತ್ರೆ ಮ್ಯಾಪ್ ಅನ್ನು ಕೂಡ ಕಳಿಸ್ಕೊಡ್ತಾ ಇದ್ದೇನೆ. ಸೊ ಹಾಗಾದ್ರೆ ಅವತ್ತು ಯಾವುದೇ ರೀತಿಯಾದಂತಹ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇರಲಿಲ್ಲ, ಸರಿಯಾದ ಮಾರ್ಗಗಳಿರಲಿಲ್ಲ, ರಸ್ತೆ ಮಾರ್ಗಗಳು. ಇಂಥ ಸಂದರ್ಭದಲ್ಲಿ ಸಮುದ್ರಗುಪ್ತ ದಕ್ಷಿಣ ಭಾರತದಲ್ಲಿ 800 ಮೈಲಿಗಳ ಉದ್ದದ ದಂಡಯಾತ್ರೆ ಕೈಗೊಂಡ ಅಂತ ಹೇಳಿದ್ರೆ ನಿಜವಾಗ್ಲೂ ಅತ್ಯದ್ಭುತವಾಗಿತ್ತು ಅಂತ ಹೇಳಿ ಹೇಳಬಹುದು. ಅಂದ್ರೆ ನಾವು ಕಿಲೋಮೀಟರ್ನಲ್ಲಿ ನೋಡಿದ್ರೆ ಸುಮಾರು 1.2 ಕಿಲೋಮೀಟರ್ಗೆ 1 ಮೈಲ್ ಆಗುತ್ತೆ. ಹೆಚ್ಚು ಕಡಿಮೆ ಸುಮಾರು ಒಂದು 1400 ಕಿಲೋಮೀಟರ್ಗಳಷ್ಟು ಉದ್ದದ ದಂಡಯಾತ್ರೆಯನ್ನು ಕೈಗೊಳ್ಳಲ್ಪಟ್ಟ. ಹಾಗಾದ್ರೆ ಅಷ್ಟು ಉದ್ದ ದಂಡಯಾತ್ರೆಗಳಲ್ಲಿ ಅವನೇನಪ್ಪ ಅಂತ ಹೇಳಿದ್ರೆ ಸೊ ಒಟ್ಟು 12 ರಾಜ್ಯಗಳನ್ನು ಗೆಲ್ತಾನೆ. ಆ 12 ರಾಜ್ಯಗಳು ಯಾವುದು ಅಂತ ಹೇಳಿಲ್ಲ, ಆದ್ರೆ ಆ ರಾಜ್ಯದ ಅರಸರನ್ನ ಹೇಳಲಾಗಿದೆ. ಅವು ಎಲ್ಲಿದ್ವು ಅಂತ ಅನ್ನೋದು ಕೂಡ ನಮಗೆ ಉಲ್ಲೇಖ ಗೊತ್ತಾಗ್ತಾ ಇಲ್ಲ, ಹೇಳ್ತಾ ಇಲ್ಲ. ಹಾಗಾದ್ರೆ ಈ ಒಂದು ದಕ್ಷಿಣ ಭಾರತದಲ್ಲಿ ಅವನಿಗೆ ಗೆಲ್ಲಲ್ಪಟ್ಟಂತಹ ರಾಜ್ಯಗಳಾದ್ರೆ ಯಾವ್ದಾಗಿತ್ತು? ಸೊ ಕೋಸಲದ ಮಹೇಂದ್ರನನ್ನು ಸೋಲಿಸ್ತಾನೆ. ಕೋಸಲ ಅನ್ನೋ ಒಂದು ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಈ ಕೋಸಲ ನಮ್ಗೆಲ್ಲ ಗೊತ್ತು, ಕೋಸಲ ಕೆಲವು ರಾಜ್ಯಗಳು ಗೊತ್ತಾಗುತ್ತೆ, ಕೆಲವು ರಾಜ್ಯಗಳು ಗೊತ್ತಾಗಲ್ಲ. 12 ರಾಜ್ಯಗಳಲ್ಲಿ ಕೋಸಲದ ಮಹೇಂದ್ರನನ್ನ ಸೋಲಿಸ್ತಾನೆ. ಕೋಸಲದ ಮಹೇಂದ್ರ ಆದ್ಮೇಲೆ ಎರಡನೇದಾಗಿ ಮಹಾಕಾಂತಾರದ ವ್ಯಾಘ್ರರಾಜನ ಸೋಲಿಸ್ತಾನೆ. ಹಾಗೆ ಸೊ ಕೌರಾಲದ ಮಂಟರಾಜನ ಸೋಲಿಸ್ತಾನೆ. ಹಾಗೆ ಪಿಷ್ಟಪುರದ ಮಹೇಂದ್ರ, ನಾಲ್ಕನೇದಾಗಿ ಪಿಷ್ಟಪುರದ ಮಹೇಂದ್ರನನ್ನ ಸೋಲಿಸ್ತಾನೆ. ಹಾಗೇನೆ ಕೊಟ್ಟೂರಿನ ಸ್ವಾಮಿ ದತ್ತನನ್ನ ಸೋಲಿಸ್ತಾನೆ. ಹಾಗೆ ಕೌಸ್ತಲಪುರದ ಧನಂಜನನ್ನು ಸೋಲಿಸ್ತಾನೆ. ಹಾಗೆ ವೆಂಗಿ ಅಸ್ತಿವರ್ಮನ್ನ ಸೋಲಿಸ್ತಾನೆ. ವೆಂಗಿ ಮಂಡಲ ಕೂಡ ನಮಗೆ ಗೊತ್ತಾಗುತ್ತೆ. ಹಾಗೆ ಏರಂಡಪಲ್ಲಿಯ ದಮನನ್ನು ಸೋಲಿಸ್ತಾನೆ. ಅವಮುಕ್ತದ ನೀಲರಾಜನನ್ನ ಸೋಲಿಸ್ತಾನೆ. ಹಾಗೆ ಕಂಚೆಯ ವಿಷ್ಣುಗೋಪನನ್ನ ಸೋಲಿಸ್ತಾನೆ. ಗಿರಿಕೊಟ್ಟೂರಿನ ಸ್ವಾಮಿ ದತ್ತನನ್ನು ಸೋಲಿಸ್ತಾನೆ. ಹೀಗೆ ಸುಮಾರು 12 ರಾಜ್ಯಗಳನ್ನ ಅವನು ಗೆಲ್ಲಲ್ಪಡ್ತಾನೆ. 12 ರಾಜ್ಯಗಳನ್ನ ಗೆಲ್ಲಲ್ಪಟ್ಟ. ಆ 12 ರಾಜ್ಯಗಳು ತನ್ನ ರಾಜಧಾನಿಯಿಂದ ಬಹುದೂರಿದ್ದರಿಂದ ಅವುಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಅಂತೇಳಿ ಏನ್ ಮಾಡ್ದ ಅಂತ ಹೇಳಿದ್ರೆ, ಗೆದ್ದಂತ ದೊರೆಗಳಿಂದ ಅವನು ಕಪ್ಪ ಕಾಣಿಕೆಯನ್ನು ಪಡಿತಾನೆ. ಕಪ್ಪ ಕಾಣಿಕೆಯನ್ನು ಪಡೆದು ಹಾಗೆ ಅವರಿಂದ ಶರಣಾಗತಿ ಪಡೆದು ಅವರು ರಾಜ್ಯಗಳನ್ನು ಅವರಿಗೆ ಬಿಟ್ಕೊಡ್ತಾನೆ. ಯಾಕಂದ್ರೆ ಸೋ ರಾಜಧಾನಿ ಪಾಟಲಿಪುತ್ರದಿಂದ ಆ ದೂರದ ದಕ್ಷಿಣ ಭಾರತವನ್ನು ಆಳ್ವಿಕೆ ನಡೆಸೋದು ತುಂಬಾ ಕಷ್ಟ ಆಗಿತ್ತು, ಅದು ಅಸಾಧ್ಯವೆಂದು ಗೊತ್ತಾದ್ಮೇಲೆ ಸೊ ಏನ್ ಮಾಡ್ದ ಅಂತ ಹೇಳಿದ್ರೆ ಮರಳಿ ಅವರು ರಾಜ್ಯವನ್ನು ಅವರಿಗೆ ಬಿಟ್ಕೊಡ್ತಾನೆ. ಸೊ ದಕ್ಷಿಣ ಭಾರತದಲ್ಲಿ ಅವನು ಅನುಸರಿಸಲ್ಪಟ್ಟಂತ ನೀತಿ ಏನಾಗಿತ್ತು ಅಂತ ಹೇಳಿದ್ರೆ, ಗ್ರಹಣ ಮೋಕ್ಷ, ಗ್ರಹಣ ವಿಮೋಚನೆ ಮತ್ತು ಮೋಕ್ಷ ನೀತಿಯನ್ನು ಕೈಗೊಳ್ತಾನೆ. ಹೀಗೆ ನೋಡಿ, ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆದಾಗ ಗ್ರಹಣ ಹಿಡಿದ್ಮೇಲೆ ಇಡೀ ಆ ಚಂದ್ರನನ್ನೇ ಸಂಪೂರ್ಣವಾಗಿ ಕಗ್ಗತ್ತಲೆಯನ್ನಾಗಿ ಮಾಡಲಾಗುತ್ತೆ. ಮೆಲ್ಲಕ್ಕೆ ಅದನ್ನು ವಿಮೋಚನೆ ಮಾಡಲಾಗುತ್ತೆ. ವಿಮೋಚನೆ ಮಾಡಿ ಏನಾಗುತ್ತೆ, ಕೊನೆಗೆ ಕೈ ಬಿಡಲಾಗುತ್ತೆ. ಹೀಗೆ ಅವನು ದಕ್ಷಿಣ ಭಾರತ ದಂಡಯಾತ್ರೆಯಲ್ಲಿ ಗ್ರಹಣ ಸೊ ವಿಮೋಚನಾ ನೀತಿಯನ್ನು ಕೈಗೊಂಡು ಅವರ ರಾಜ್ಯಗಳನ್ನ ಅವರಿಗೆ ಬಿಟ್ಕೊಡ್ತಾನೆ. ಅವರಿಂದ ಶರಣಾಗತಿ ಕಪ್ಪು ಕಾಣಿಕೆಯನ್ನು ಪಡ್ಕೊಳ್ಳಲ್ಪಟ್ಟ. ಸೊ ಇವನ ದೂರದ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಉಲ್ಲೇಖಿಸಲ್ಪಟ್ಟಂತ ಮನಗಾಣಲ್ಪಟ್ಟಂತ ಡಾಕ್ಟರ್ ವಿ ಎ ಸ್ಮಿತ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಇವನನ್ನ ಸೊ ಭಾರತದ ನೆಪೋಲಿಯನ್ ಅಂತ ಹೇಳಿ ಹೊಗಳಲ್ಪಟ್ಟಿದ್ದಾರೆ. ಅವನು ದಕ್ಷಿಣ ಭಾರತ ದಂಡಯಾತ್ರೆಯನ್ನ ಮನಗಂಡು ಡಾಕ್ಟರ್ ವಿ ಎ ಸ್ಮಿತ್ ಅವರು ಇವನಿಗೆ ಭಾರತದ ನೆಪೋಲಿಯನ್ ಅಂತ ಹೇಳಿ ಇವನಿಗೆ ಕರೆಯಲ್ಪಟ್ಟಿದ್ದಾರೆ. ಯಾರನ್ನ? ನಮ್ಮ ಸಮುದ್ರಗುಪ್ತನನ್ನ.
ಸೊ ಸಮುದ್ರಗುಪ್ತ ಇದಾದ್ಮೇಲೆ ಏನ್ ಮಾಡ್ದ ಅಂತ ಹೇಳಿದ್ರೆ ಮತ್ತೆ ಅವನು ಉತ್ತರ ಭಾರತದ ಮೇಲೆ ದಂಡೆ ತೋಗ್ತಾನೆ. ಮೂರನೇದಾಗಿ ಉತ್ತರ ಭಾರತದ ಮೇಲೆ ದಂಡೆ ತೋಗಿ ಉತ್ತರ ಭಾರತದಲ್ಲಿದ್ದಂತಹ ಇನ್ನೂ ಕೆಲವು ರಾಜ್ಯಗಳಿದ್ದು ಆ ರಾಜ್ಯಗಳನ್ನ ವಶಪಡಿಸ್ಕೊಳ್ತಾನೆ. ಆ ರಾಜ್ಯಗಳು ಯಾವ್ದಾಗಿತ್ತಪ್ಪ ಉತ್ತರ ಭಾರತದಲ್ಲಿ ಇರುವಂತಹ ರಾಜ್ಯಗಳು ಅಂತ ಹೇಳಿದ್ರೆ, ಸೊ ಅವನು ಯೌದೇಹ, ಹಾಗೇನೆ ಅರ್ಜುನಾಯನ, ಪ್ರಾರ್ಜುನ, ಹಾಗೆ ಮಗಧ, ಇವೇ ಮುಂತಾದ ರಾಜ್ಯಗಳನ್ನು ಗೆಲ್ತಾನವ. ಅರ್ಜುನಾಯನ ರಾಜ್ಯ, ಯೌದೇಹ ರಾಜ್ಯವನ್ನ, ಹಾಗೆ ಪ್ರಾರ್ಜುನ, ಹಾಗೇನೆ ಮಾಳವ, ಇವೇ ಮುಂತಾದ ರಾಜ್ಯಗಳನ್ನು ಗೆಲ್ತಾನೆ. ಗೆದ್ದು ಒಟ್ಟಾರೆ ಟೋಟಲ್ ಆಗಿ ಇಡೀ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ತನ್ನ ನಿಯಂತ್ರಣಕ್ಕೆ ವಶಪಡಿಸಿಕೊಂಡ. ಇನ್ನು ನೆಕ್ಸ್ಟ್ ನಾನು ನೋಡ್ತಾ ಇರುವಂತಹದ್ದು ನಾಲ್ಕನೇದಾಗಿ ಅಡವಿ ರಾಜ್ಯಗಳ ಶರಣಾಗತಿ. ಸೊ ಸಮುದ್ರಗುಪ್ತನ ಒಂದು ತನ್ನ ನಾಲ್ಕನೇ ದಂಡಯಾತ್ರೆಯನ್ನ ಅಡವಿ ರಾಜ್ಯಗಳ ಮೇಲೆ ಮಾಡಬೇಕಾಗತ್ತೆ. ಅದು ವಿಂಧ್ಯ ಪರ್ವತದ ಭಾಗದಲ್ಲಿದ್ದಂತ ಅಭಯಾರಣ್ಯದಲ್ಲಿರುವಂತಹ ರಾಜ್ಯಗಳು ಯಾವುದು, ಇವತ್ತಿನ ಮಧ್ಯಪ್ರದೇಶದಲ್ಲಿ ಬರ್ತಾ ಇರುವಂತಹ ರಾಜ್ಯಗಳು ಯಾವ್ದಪ್ಪ, ಛೋಟಾ ನಾಗ್ಪುರ್, ಬಾಗೇಲ್ಖಂಡ, ರೇವಾ, ಇವೇ ರಾಜ್ಯಗಳು ಮಧ್ಯ ಭಾರತದಲ್ಲಿ ಅಡವಿ ರಾಜ್ಯಗಳಾಗಿದ್ದು ಛೋಟಾ ನಾಗ್ಪುರ್, ರೇವಾ, ಬಾಗೇಲ್ಖಂಡ ಈ ರಾಜ್ಯಗಳ ದೊರೆಗಳು ಈ ಸಮುದ್ರಗುಪ್ತನ ವಿರುದ್ಧ ಉಪಟಳವನ್ನು ಜಾಸ್ತಿ ಮಾಡಿದ್ರು. ಹಾಗಾಗಿ ಅನಿವಾರ್ಯವಾಗಿ ಸಮುದ್ರಗುಪ್ತ ಇವುಗಳ ಮೇಲೆ ದಾಳಿ ಮಾಡಿ ಅವರು ಸೋಸಿದ್ದಲ್ದೇನೆ ಏನ್ ಮಾಡಿದ ಅಂತ ಹೇಳಿದ್ರೆ ಅವರನ್ನು ಕೂಡ ತನ್ನ ನಿಯಂತ್ರಣಕ್ಕೆ ಒಳಪಡಿಸಲ್ಪಟ್ಟ. ಇನ್ನ ಸೊ ಐದನೇದಾಗಿ ಗಡಿನಾಡ ರಾಜ್ಯಗಳ ಶರಣಾಗತಿ. ಸಮುದ್ರಗುಪ್ತನ ಅತಿಶಯವಾದಂತಹ ಪರಾಕ್ರಮಕ್ಕೆ ಹೆದರಿಕೊಂಡಿದ್ದಂತಹ ಗಡಿನಾಡ ರಾಜ್ಯಗಳಾಗಿದ್ದಂತಹ ಎಲ್ಲಿ ನಮ್ಮ ಆಗ್ನೇಯ ಬಂಗಾಳದಲ್ಲಿ ಆಗ್ನೇಯ ಬಾಂಗ್ಲಾದೇಶದಲ್ಲಿರುವಂತಹ ಬಾಂಗ್ಲಾದೇಶದ ಆಗ್ನೇಯ ಭಾಗಕ್ಕಿರುವಂತಹ ಸಮತಟ ಅನ್ನೋ ಒಂದು ರಾಜ್ಯ, ಆ ಸಮತಟ ಅನ್ನೋ ಒಂದು ರಾಜ್ಯ, ಹಾಗೆ ಆ ಸಮತಟ ರಾಜ್ಯ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಸೊ ಉತ್ತರ ಆಸಾಂ ಭಾಗದಲ್ಲಿದ್ದಂತಹ ಕಾಮರೂಪ, ಹಾಗೇನೆ ನೇಪಾಳ, ಡವಕ, ಹಾಗೆ ಕರ್ತ್ರಿಪುರ ಇವೇ ಮುಂತಾದ ಸೊ ರಾಜ್ಯಗಳನ್ನು ಕೂಡ ಇವನೇನ್ ಮಾಡ್ದ ಅಂತ ಹೇಳಿದ್ರೆ ಸೊ ಶರಣಾಗತಿಯನ್ನು ಅವುಗಳ ರಾಜ್ಯಗಳಿಂದ ಪಡೆದುಕೊಳ್ಳಲ್ಪಟ್ಟ. ಸೊ ಇವೆಲ್ಲವುಗಳು ಎಲ್ಲಿದ್ವು ಅಂತ ಹೇಳಿದ್ರೆ ಪೂರ್ವ ಭಾಗದಲ್ಲಿದ್ದು ಬಂಗಾಳದಲ್ಲಿ, ಆಸಾಂದಲ್ಲೂ, ಬಂಗಾಳದಲ್ಲಿ ಎರಡು ರಾಜ್ಯಗಳು, ಹಾಗೆ ಆಸಾಂದಲ್ಲಿ ನಮಗೆ ನೋಡ್ತಾ ಇರುವಂತಹ ಯಾವುದು ಸೊ ಡವಾಕ, ಹಾಗೆ ಕಾಮರೂಪ ಕೂಡ ನಮಗೆ ಈ ಬಂಗಾಳದ ಈ ಉತ್ತರ ಭಾಗದಲ್ಲಿ ಬರುವಂತಹ ರಾಜ್ಯ ಆಗಿತ್ತು. ಆಸಾಂದಲ್ಲಿ ಬರ್ತಾ ಇರುವಂತಹ ಒಂದು ರಾಜ್ಯ ಅಂತ ಹೇಳಿದ್ರೆ ಡವಾಕ, ನೇಪಾಳ, ಕರ್ತ್ರಿಪುರ ಇವೇ ಮುಂತಾದ ಭಾಗಗಳನ್ನ ಅವನೇನ್ ಮಾಡ್ದ ಅಂತ ಹೇಳಿದ್ರೆ ಸೊ ಶರಣಾಗತಿಯನ್ನ ಅವರಿಂದ ಪಡೆದುಕೊಳ್ಳಲ್ಪಟ್ಟ. ತಾವಾಗ್ಲೇ ಬಂದು ಆ ಒಂದು ಇವನ ಅತಿಶಯವಾದಂತಹ ಪರಾಕ್ರಮಕ್ಕೆ ಹೆದರ್ಕೊಂಡು ತಾವೇನೇ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಶರಣಾಗತಿ ರಾಗಲ್ಪಟ್ರು.